ವಿಶ್ವ ಕ್ರಿಕೆಟ್ ಕಂಡ ಶ್ರೇಷ್ಠ ಬ್ಯಾಟ್ಸ್ಮನ್, ಮಾಡ್ರನ್ ಡಿ ಕ್ರಿಕೆಟ್ ನ ಲೆಜೆಂಡ್, ದಾಖಲೆಗಳ ಸರದಾರ. ದೇಶ ಯಾವುದೇ ಇರಲಿ, ಪಿಚ್ ಯಾವುದೇ ಆಗಿರಲಿ, ಎದುರಾಳಿ ಯಾರೇ ಆಗಿರಲಿ, ನುಗ್ಗಿ ಹೊಡೆಯೋದ್ರಲ್ಲಿ ಕೊಹ್ಲಿ ಪಂಟರ್. ಹೀಗಿದ್ದ ಕೊಹ್ಲಿ ಕಳೆದ ಮೂರು ವರ್ಷಗಳಿಂದ ಅನುಭವಿಸಿದ್ದು ಅಕ್ಷರಶಃ ನರಕ. ಬರೋಬ್ಬರಿ ಮೂರು ವರ್ಷಗಳ ಕೊರಗಿಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. ವಿರಾಟ್ ಕೊಹ್ಲಿಯ ಕಠಿಣ ಪರಿಶ್ರಮ ಅಭಿಮಾನಿಗಳ ಹಾರೈಕೆಗೆ ಕೊನೆಗೂ ಫಲ ಸಿಕ್ಕಿದೆ. ನಿನ್ನೆ ಬಾಂಗ್ಲಾ ಟೈಗರ್ಸ್ ಭೇಟಿಯಾಡಿದ ಕೊಹ್ಲಿ ದಾಖಲೆಗಳ ಸರದಾರ ನಾನೇ ಅಂತ ಮತ್ತೊಮ್ಮೆ ಸಾರಿ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಏಕದಿನ ಕ್ರಿಕೆಟ್ ನಲ್ಲಿ ಶತಕ ಸಿಡಿಸಿಲ್ಲ ಎಂದು ಟೀಕಿಸಿದವರಿಗೆ ಮುಟ್ಟಿ ನೋಡಿಕೊಳ್ಳೋ ಆನ್ಸರ್ ನೀಡಿದ್ದಾರೆ. 40 ತಿಂಗಳ ಬಳಿಕ ಏಕದಿನ ಕ್ರಿಕೆಟ್ ನಲ್ಲಿ ಸೆಂಚುರಿ ಸಿಡಿಸಿ ಘರ್ಜಿಸಿದ್ದಾರೆ. ಚಿತ್ತಗಾಂಗ್ ಪಿಚ್ ನಲ್ಲಿ ಡಿಸೈನ್ ಡಿಸೈನ್ ಆಗಿ ಬಾಂಗ್ಲಾ ಬೌಲರ್ಸ್ ಬೆಂಡೆತ್ತಿದ್ದ ಕಿಂಗ್ ಕೊಹ್ಲಿ 11 ಬೌಂಡರಿ, 2 ಸಿಕ್ಸರ್ ಸಿಡಿಸಿ ಅಭರಿಸಿದ್ರು. ಆ ಮೂಲಕ ಏಕದಿನ ಫಾರ್ಮೆಟ್ ನಲ್ಲಿ 44ನೇ ಸೆಂಚುರಿ ಪೂರೈಸಿದ್ರು. ಇಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಇಷ್ಟು ದಿನ ಆಸಿಸ್ ಲೆಜೆಂಡ್ ರಿಕ್ಕಿ ಪಾಂಟಿಂಗ್ ಹೆಸರಲ್ಲಿದ್ದ ದಾಖಲೆಯನ್ನ ಬ್ರೇಕ್ ಮಾಡಿದ್ರು. ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಹೆಚ್ಚು ಶತಕ ಸಿಡಿಸಿದ ಆಟಗಾರರ ಪಟ್ಟಿಯಲ್ಲಿ ಕೊಹ್ಲಿಗೀಗ 2ನೇ ಸ್ಥಾನ. ನಿನ್ನೆ ವಿರಾಟ್ ಕೊಹ್ಲಿ ಆಟದ ಹೈಲೈಟ್ ಅಂಶ ಸೆಂಚುರಿ ಅಷ್ಟೇ ಅಲ್ಲ, ತಂಡಕ್ಕಾಗಿ ಆಡಿದ ಆಟಕ್ಕೆ ಸಲಾಂ ಹೊಡಿಲೇಬೇಕು. ಅನುಭವಿಯಾಗಿ ಇಡೀ ಪಂದ್ಯವನ್ನ ಪೂರ್ತಿ ಹೆಗಲ ಮೇಲೆ ಹೊತ್ತಿದ್ದು ಕಿಂಗ್ ಕೊಹ್ಲಿ. ಯುವ ಆಟಗಾರ ಇಶಾನ್ ಕಿಶನ್ ಡಬಲ್ ಸೆಂಚುರಿ ಹೊಡೆದು ಅಬ್ಬರಿಸಿದ್ದು ಕಿಂಗ್ ಕೊಹ್ಲಿ ನೀಡಿದ ಸಲಹೆ ಸೂಚನೆಗಳಿಂದಲೇ. ಈ ಮಾತನ್ನ ಸ್ವತಃ ಇಶಾನ್ ಕಿಶನ್ ಕೂಡ ಒಪ್ಪಿದ್ದಾರೆ. ಆಂಕರ್ ರೋಲ್ ಪ್ಲೇ ಮಾಡ್ತಾ ಯುವ ಆಟಗಾರರಿಗೆ ಸಲಹೆ ಸೂಚನೆ ನೀಡ್ತಾ ತಂಡಕ್ಕಾಗಿ ಇನ್ನಿಂಗ್ಸ್ ಕಟ್ಟಿ ತಾನೊಬ್ಬ ಟೀಮ್ ಮೇಟ್ ಅನ್ನೋದನ್ನ ನಿರೂಪಿಸಿದ್ರು. ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಸಚಿನ್ ತೆಂಡೂಲ್ಕರ್ ನಿರ್ಮಿಸಿದ ದಾಖಲೆಗಳೇ ಇಲ್ಲ ಅನ್ನೋ ಮಾತಿತ್ತು. ಈಗ ಕೊಹ್ಲಿ ಮುರಿಯದೆ ಇರೋ ರೆಕಾರ್ಡ್ಸ್ ಇಲ್ಲ ಅನ್ಬೇಕಷ್ಟೇ. ಬಾಂಗ್ಲಾ ವಿರುದ್ಧ ಇಷ್ಟು ದಿನ ಅತಿ ಹೆಚ್ಚು ರನ್ ಸಿಡಿಸಿದ ಭಾರತೀಯ ಬ್ಯಾಟರ್ ಅನ್ನೋ ದಾಖಲೆ ತೆಂಡೂಲ್ಕರ್ ಹೆಸರಲ್ಲಿತ್ತು. 1316 ರನ್ಗಳೊಂದಿಗೆ ಸಚಿನ್ ಅಗ್ರಸ್ಥಾನಿಯಾಗಿದ್ರು. ಇದೀಗ 25 ಇನ್ನಿಂಗ್ಸ್ ಗಳಲ್ಲಿ ಬಾಂಗ್ಲಾ ಎದುರು 1392 ರನ್ ಪೂರೈಸಿ ತೆಂಡೂಲ್ಕರ್ ಅನ್ನ ಕೊಹ್ಲಿ ಹಿಂದಿಕ್ಕಿದ್ದಾರೆ. ಏಕದಿನ ವಿಶ್ವಕಪ್ ಟೂರ್ನಿಗೆ ಇನ್ನು ಕೆಲವೇ ತಿಂಗಳು ಬಾಕಿ ಇದೆ. ಆದ್ರೆ ಟೀಂ ಇಂಡಿಯಾ ಸ್ಟಾರ್ಗಳು ಫಾರ್ಮ್ ನಲ್ಲಿಲ್ಲ ಅನ್ನೋದು ಇಷ್ಟು ದಿನ ಇದ್ದ ತಲೆನೋವಾಗಿತ್ತು. ಆದ್ರೆ ಇದೀಗ ಕಿಂಗ್ ಕೊಹ್ಲಿ ರಿಯಲ್ ಖಾದರ್ಗೆ ಮರಳಿದ್ದಾರೆ. ಇದು ವಿಶ್ವಕಪ್ಗೂ ಮುನ್ನ ಟೀಂ ಇಂಡಿಯಾಗೆ ಆನೆ ಬಲ ತಂದಿದೆ. ಇನ್ನೊಂದೆಡೆ ಎದುರಾಳಿಗಳಿಗೆ ನಡುಕ ಶುರುವಾಗಿದೆ. ವಸಂತ್ ಮಳವಂತಿ, ಸ್ಪೋರ್ಟ್ಸ್ ಬ್ಯೂರೋ, ನ್ಯೂಸ್ ಫಸ್ಟ್.